ರಾಜ್ಯದಲ್ಲಿ ಕಳೆದ ಐದು ತಿಂಗಳಿಂದ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ವಿಚಾರ ಮೂಡ ಹಗರಣ ಈಗ ಮೂಡ ಹಗರಣದ ಮಾದರಿಯೇ ಮಂಡ್ಯದಲ್ಲೂ ಕೂಡ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ ಈ ಹಗರಣ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ ಯಾವ ಸ್ವರೂಪದ ಹಗರಣ ಇದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ ಆಶ್ರಯ ಯೋಜನೆ ನಿವೇಶನಕ್ಕೂ ಭೂಗಲ್ಲರ ಕನ್ನ ನಿರಾಶ್ರಿತರಿಗೆ ಸಿಗಬೇಕಿದ್ದ ನಿವೇಶನ ಪ್ರಭಾವಿಗಳ ಪಾಲು ಮೈಸೂರು ಮುಡಾದಲ್ಲಿನ ಐವತ್ತು ಐವತ್ತು ಅನುಪಾತದ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು ಈ ಸಂಬಂಧ ತನಿಖೆ ಸಹ ನಡೆಯುತ್ತಿದೆ ಇದೇ ಹೊತ್ತಿನಲ್ಲಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಭೂಗಳರು ಆಶ್ರಯ ಯೋಜನೆಯ ನಿವೇಶನಗಳಿಗೆ ಕನ್ನ ಹಾಕಿರೋದು ಬೆಳಕಿಗೆ ಬಂದಿದೆ ಆಶ್ರಯ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಹಂಚಲ್ಪಡುವ ಸಾವಿರಾರು ಸೈಟ್ಗಳಲ್ಲಿ ಪ್ರಭಾವಿಗಳು ಗೋಲ್ ಮಾಲ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಪ್ರಸಕ್ತ ಸಾಲಿನವರಿಗೆ ಪಾಂಡವಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಆಶ್ರಯ ಮನೆ ಯೋಜನೆಯಡಿ ಮಂಜೂರಾಗಿರುವ ಸೈಟ್ಗಳನ್ನ ಪಡೆದುಕೊಳ್ಳೋಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅರ್ಜಿ ಸಲ್ಲಿಸಿದ್ದಾರೆ ಈ ಪೈಕಿ ಹಲವರಿಗೆ ಸೈಟ್ಗಳು ಸಿಕ್ಕಿವೆ ಈ ಹಂಚಿಕೆ ವಿಚಾರದಲ್ಲಿ ಇದೀಗ ದೊಡ್ಡ ಗೋಲ್ ಮಾಲ್ ನಡೆದಿರೋದು ಬೆಳಕಿಗೆ ಬಂದಿದೆ ಒಂದು ಸೈಟ್ ಅನ್ನ ಒಂದೇ ಹೆಸರಿನ ಎರಡು ಮೂರು ಜನರಿಗೆ ಹಕ್ಕು ಪತ್ರಗಳನ್ನ ಕೊಡಲಾಗಿದೆ ಅಲ್ಲದೆ ಸತ್ತವರ ಹೆಸರಿನಲ್ಲೂ ಹಕ್ಕು ಪತ್ರ ವಿತರಣೆ ಮಾಡಿರೋದು ಬೆಳಕಿಗೆ ಬಂದಿದೆ ಇದೂ ಅಲ್ಲದೆ ಅರಣ್ಯ ಇಲಾಖೆ ಗೋಮಾಳ ಎಲ್ಲಾ ಜಾಗವನ್ನು ಸೈಟ್ ಎಂದು ಅಮಾಯಕರಿಗೆ ನೀಡಲಾಗಿದೆ ಈ ವಿಚಾರ ಬೆಳಕಿಗೆ ಬಂದ ಮೇಲೆ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣ ಯಾಗೆ ಶಾಕ್ ಆಗಿದೆ ಎಲ್ಲಾ ಸೈಟ್ಗಳನ್ನು ಇಷ್ಟ ಬಂದವರ ಹೆಸರಲ್ಲಿ ಮಾಡಿಕೊಂಡು ಸುಮಾರು ಅವ್ಯವಹಾರಗಳು ನಡೆದಿದೆ ಹಿಂದೆ ಹಿಂದೆಯಿಂದ ಅದನ್ನೆಲ್ಲ ಬಯಲಿಗೆ ತರಬೇಕು ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟು ಹೋಮ್ ಮಿನಿಸ್ಟರ್ಗೂ ಲೆಟರ್ ಬರೆದು ಅಲ್ಲಿಂದ ಅವು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ರಾಷ್ಟ್ರ ಸಮಿತಿಯಿಂದ ಬಂದಿರೋ ಸೈಟನ್ನ ಯಾರೇ ತಗೋಬೇಕಾದ್ರೂ ದಯವಿಟ್ಟು ಅದು ಮೂಲ ಎರಿಂದ ಬಂತು ಹೆಂಗ್ ಬಂತು ಅನ್ನೋದನ್ನ ಪರಿಶೀಲನೆ ಮಾಡಿ ಯಾರೇ ಪರ್ಚೇಸ್ ಮಾಡಬೇಕಾದ್ರೂ ಅದನ್ನ ತಗೋಬೇಕು ಅಂತ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಈ ಅಕ್ರಮವನ್ನು ಅರಿಯದ ಅಮಾಯಕ ಜನರು ಇದೀಗ ಕಂಗಾಲಾಗಿದ್ದಾರೆ ಹೊಟ್ಟೆಗೆ ಬಟ್ಟೆ ಕಟ್ಟಿ ಸೈಟ್ ತೆಗೆದುಕೊಂಡಿರುವ ಈ ಜನರು ಆ ಸೈಟ್ ನಲ್ಲಿ ಮನೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ ತಾವು ಆಶ್ರಯ ಮನೆ ಯೋಜನೆಯಡಿ ಖರೀದಿ ಮಾಡಿರುವ ಸೈಟ್ಗೆ ಹೋದ್ರೆ ಅದೇ ಹೆಸರಿನ ವ್ಯಕ್ತಿ ಬಂದು ನನಗೂ ಈ ಸೈಟ್ ಎಂದು ಬರ್ತಾನೆ ಇನ್ನೊಂದೆಡೆ ನಮಗೆ ನೀಡಿರುವ ಸೈಟ್ ಸಹ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ನಾವು ಏನ್ ಮಾಡೋದು ಅಂತ ಸೈಟ್ ಪಡೆದುಕೊಂಡವರು ಕಂಗಾಲಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ತೊಂಬತ್ತೊಂಬತ್ತರ ಗಂಟ ಪುಟ್ಟಣಿಯರು ಎಮ್ ಎಲ್ ಆಗಿದ್ರು ಅವಾಗ ಏನಾಗಿದೆ ಅಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಈ ಹಕ್ಕುಪತ್ರಗಳನ್ನ ಏನ್ ಮಾಡಿದ್ದಾರೆ ಜೆರಾಕ್ಸ್ ಮಾಡಿ ಪಾರ ಗೋಮಾಳ ಮತ್ತು ನಮ್ಮ ಜನಗಳದೇನೆ ಟಿ ಸಿ ಲ್ಯಾಂಡ್ ಇದೆಯಲ್ಲ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅಕ್ಕು ಡೂಪ್ಲಿಕೇಟ್ ಅಕ್ಕುಪತ್ರ ಸೃಷ್ಟಿ ಮಾಡಿ ಈ ಫೀಲ್ಡ್ ಅಲ್ಲೇ ಕೊಟ್ಟಿದ್ದಾರೆ ಅಂತ ಇದು ಮಾಡಿ ಮುಗ್ಧ ಕೂಲಿ ಮಾಡೋ ಜನಗಳನ್ನ ಹುಡುಕಿ ಅಕ್ರಮವಾಗಿ ಸೈಟ್ ಇದು ಮಾಡಿ ಸಾವಿರದ ಐವತ್ತ ಎರಡು ಸಾವಿರ ಗಂಟ ಸೈಟ್ ಮಾಡಿ ಏನ್ ಮಾಡಿದ ಪಾರ ಜಾಗ ಗೋಮಾಳ ಮತ್ತು ರೆವಿನಿ ನಮ್ಮ ಬಡ ಜನಗಳ ಲ್ಲೇ ಮಾಡಿದ್ದಾರೆ ಒಟ್ಟಾರೆ ಈ ಪ್ರಕರಣದ ತನಿಖೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ತನಿಖೆ ನಡೆಸುವಂತೆ ದರ್ಶನ್ ಪುಟ್ಟಣ್ಣಯ್ಯ ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ ಇದೀಗ ಸಿಐಡಿಯಿಂದ ತನಿಖೆ ಸಹ ನಡೀತಾ ಇದೆ ತನಿಖೆ ಮುಗಿಯುವವರೆಗೆ ಈ ಸೈಟ್ ಗಳನ್ನ ರಿಜಿಸ್ಟರ್ ಮಾಡಬಾರದು ಎಂದು ಸಹ ಅಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ